ಕೋಲಾರ ಜಿಲ್ಲಾ ಮಕ್ಕಳ ಆಸ್ಪತ್ರೆಯಲ್ಲಿ 5 ದಿನದ ಮಗುವೊಂದು ಕಳ್ಳತನವಾಗಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತಿದೆ ಮಗು ಕಳುವಾಗಿದೆ ನಂದಿನಿ ಹಾಗೂ ಪುವರಸನ್ ದಂಪತಿಯ 5 ದಿನದ ಗಂಡು ಮಗು ಕಳ್ಳತನವಾಗಿದೆ ಏನು 5 ದಿನದ ಮಗು ಕದ್ದೊಯ್ದ ಕಳ್ಳಿ ಹಾಗೂ ಮತ್ತಿಬ್ಬರು ಅಪರಿಚಿತರು ಅಂತ ಗುರುತಿಸಲಾಗಿದೆ ಏನು ಮಾಲೂರು ಪಟ್ಟಣದ ಪಟೇಲ್ ಬೀದಿಯ ದಂಪತಿಗಳ ಮಗು ಕಳ್ಳತನವಾಗಿದೆ ಏನು ಕೋಲಾರ ಜಿಲ್ಲಾ ಸರ್ಕಾರಿ ಮಕ್ಕಳ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ ಮಗು ಆಟ ಆಡಿಸುವ ಸೋಗಿನಲ್ಲಿ ಮಗುವನ್ನ ಕಳ್ಳತನ ಮಾಡಿದ್ದಾರೆ ಅಂತ ಸಿಬ್ಬಂದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಕೋಲಾರ ಮಕ್ಕಳ ಆಸ್ಪತ್ರೆಯಲ್ಲಿ ಭದ್ರತೆ ಲೋಪದಿಂದ ಘಟನೆ ಸಂಭವಿಸಿದೆ ಏನು ಕೋಲಾರ ಜಿಲ್ಲಾ ಮಕ್ಕಳ ಆಸ್ಪತ್ರೆಯಲ್ಲಿ 5 ದಿನದ ಗಂಡು ಮಗುವನ್ನ ಕಳ್ಳತನ ಮಾಡಲಾಗಿದೆ 5 ದಿನದ ಮಗುವನ್ನ ಕದ್ದು ಪರಾರಿಯಾಗಿದ್ದಾರೆ ಕಳ್ಳಿ ಕೋಲಾರ ಜಿಲ್ಲಾ ಸರ್ಕಾರಿ ಮಕ್ಕಳ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ ಮಗುವನ್ನ ಆಟ ಆಡಿಸುವ ಸೋಗಿನಲ್ಲಿ ಮಗುವನ್ನ ಕಳ್ಳತನ ಮಾಡಿದ್ದಾರೆ ಅಂತ ಸಿಬ್ಬಂದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಲೂರು ಪಟ್ಟಣದ ಪಟೇಲ್ ಬೀದಿಯ ದಂಪತಿಗಳಾದಂತಹ ನಂದಿನಿ ಹಾಗೂ ಪೂವರಸನ್ ದಂಪತಿಯ 5 ದಿನದ ಗಂಡು ಮಗುವನ್ನ ಕಳ್ಳತನ ಮಾಡಲಾಗಿದೆ ಏನು ಕೋಲಾರ ಜಿಲ್ಲಾ ಸರ್ಕಾರಿ ಮಕ್ಕಳ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ ಮಗುವನ್ನ ಆಟ ಆಡಿಸುವಂತಹ ನೆಪದಲ್ಲಿ ಬಂದು ಮಗುವನ್ನ ಕಳ್ಳತನವನ್ನ ಮಾಡಿದ್ದಾರೆ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕರ್ತವ್ಯ ಲೋಪದಿಂದ ಈ ಘಟನೆ ಸಂಬಂಧಿಸಿದೆ ಸಂಭವಿಸಿದೆ ಅಂತ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗುತ್ತಿದೆ ಮಗು ಕಳುವು ಪ್ರಕರಣ ತಾಯಿಯ ಮಡಿಲನ್ನ ಸೇರಿದೆ 5 ದಿನದ ನವಜಾತ ಶಿಶು ಕೋಲಾರದಲ್ಲಿ ಮಗು ಕಳುವು ಪ್ರಕರಣ ಸುಖಾಂತ್ಯ ಆಗಿದೆ ಇನ್ನು ನಿನ್ನೆ ಮಧ್ಯಾಹ್ನ 3:42 ಕ್ಕೆ ಮೂವರಿಂದ ಮಗುವನ್ನ ಕಿಡ್ನಾಪ್ ಮಾಡಲಾಗಿತ್ತು ಮಗುವನ್ನ ಬ್ಯಾಗ್ ನಲ್ಲಿ ಇಟ್ಟುಕೊಂಡು ಕಳುವು ಮಾಡಿದ್ರು ಮೂವರು ಕಳ್ಳಿಯರು ಇನ್ನು ಹೃದಯ ಸಂಬಂಧಿ ಕಾಯಿಲೆ ಹಿನ್ನೆಲೆ ಐಸಿಯು ನಲ್ಲಿ ದಾಖಲಿಸಲಾಗಿತ್ತು ಮಗುವನ್ನ ತಮಿಳುನಾಡಿಗೆ ರವಾನಿಸಲು ಬೇರೊಬ್ಬರಿಗೆ ಮಗುವನ್ನ ನೀಡಿದ್ದಾರೆ ಆರೋಪಿ ಸ್ವಾತಿ ಇನ್ನು ಕೋಲಾರ ಹೊರವಲಯದ ಕೊಂಡರಾಜನಹಳ್ಳಿ ಬಳಿ ತಡರಾತ್ರಿ ಆರೋಪಿಗಳನ್ನು ಬಂಧಿಸಲಾಗಿದೆ ಕಳ್ಳಿಯನ್ನ ಚೇಸ್ ಮಾಡಿ ಬಂಧಿಸಿದ್ದಾರೆ ಮಹಿಳಾ ಠಾಣೆ ಪೊಲೀಸರು ಮಗುವನ್ನ ಬ್ಯಾಗ್ ನಲ್ಲಿ ಹೊತ್ತೊಯ್ದ ಪ್ರಮುಖ ಆರೋಪಿ ಸ್ವಾತಿಯನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ಕೋಲಾರ ಜಿಲ್ಲಾ ಮಕ್ಕಳ ಆಸ್ಪತ್ರೆಯಲ್ಲಿ ನೆನ್ನೆಷ್ಟೇ ಮಗುವನ್ನ ಕಳ್ಳತನ ಮಾಡಲಾಗಿತ್ತು ಮಗುವನ್ನ ಆಟ ಆಡಿಸುವಂತ ನೆಪದಲ್ಲಿ ಬಂದು ಮಗುವನ್ನ ಕಳ್ಳತನ ಮಾಡಿದ್ರು ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಇದೇ ಹಿನ್ನೆಲೆ ಕಳ್ಳತನದ ಹಿನ್ನೆಲೆ ಅದೇ ದಿನ ರಾತ್ರಿ ಪೊಲೀಸರು ಮಹಿಳಾ ಠಾಣೆ ಪೊಲೀಸರು ಕಳ್ಳಿಯನ್ನ ಚೇಸ್ ಮಾಡಿ ಬಂಧಿಸಿದ್ದಾರೆ ಇನ್ನು ಮಗುವನ್ನ ಬ್ಯಾಗ್ ನಲ್ಲಿ ಹೊತ್ತೊಯ್ದು ಪ್ರಮುಖ ಆರೋಪಿ ಸ್ವಾತಿ ಪರಾರಿಯಾಗಿದ್ರು ಇವರನ್ನ ತಮಿಳುನಾಡಿಗೆ ರವಾನಿಸಲು ಬೇರೊಬ್ಬರಿಗೆ ಮಗುವನ್ನ ನೀಡಿದ್ರು ಸ್ವಾತಿ ಆರೋಪಿ ಮಗುವನ್ನ ಬ್ಯಾಗ್ ನಲ್ಲಿ ಇಟ್ಟುಕೊಂಡು ಕಳ್ಳತನವನ್ನ ಮಾಡುತ್ತಿದ್ರು ಮೂವರು ಕಳ್ಳಿಯರು ಏನು ನಿನ್ನೆ ಮಧ್ಯಾಹ್ನ 3:42 ಕ್ಕೆ ಮೂವರಿಂದ ಮಗುವನ್ನ ಕಿಡ್ನಾಪ್ ಕೂಡ ಮಾಡಲಾಗಿತ್ತು ಮಗುವನ ಹೃದಯ ಸಂಬಂಧಿ ಕಾಯಿಲೆ ಹಿನ್ನೆಲೆ ಐಸಿಯು ನಲ್ಲಿ ದಾಖಲಿಸಿದ್ರು ಅಂತಹ ವೇಳೆಯಲ್ಲಿ ಮಗುವನ್ನ ಕಳ್ಳತನ ಮಾಡಲಾಗಿತ್ತು ಅದೇ ಆರೋಪದ ಹಿನ್ನೆಲೆ ಒಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ನಂತರ ಪೊಲೀಸರು ಕಳ್ಳಿಯನ ಬೆನ್ನತ್ತಿ ಅವರನ್ನ ಬಂಧಿಸಿದ್ದಾರೆ ಇನ್ನು ಆರೋಪಿ ಸ್ವಾತಿ ಏನಪ್ಪ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಬಳಿ 10,000 ಹಣವನ್ನ ಪಡೆದು ಮಗುವನ್ನ ನಮಗೆ ಆಸ್ಪತ್ರೆಯಿಂದ ಕೊಟ್ಟಿದ್ರು ಅಂತ ಒಂದು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆರೋಪಿ ಸ್ವಾತಿ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಹರ್ಷವರ್ಧನ್ ನಿನ್ನೆ ತಾನೇ ಮಗುವನ್ನ ಕಳ್ಳತನ ಮಾಡಲಾಗಿತ್ತು ಈ ಒಂದು ಕಳ್ಳಿಯರು ಏನು ಅಲ್ಲಿ ಅವರೇನಾ ಅಥವಾ ಹೊರಗಡೆಯಿಂದ ಬಂದು ಏನಾದರೂ ಕಳ್ಳತನ ಮಾಡಿರುವಂತದ್ದಾ ಹೇಗೆ
ಹೌದು ರಮ್ಯ, ಏನಂತಂದ್ರೆ ನಿನ್ನೆ ಮಧ್ಯಾಹ್ನ ಕೋಲಾರ ಮಕ್ಕಳ ಆಸ್ಪತ್ರೆಯಲ್ಲಿ ಜನನಾಗಿತ್ತು ಒಂದು ಮಗು. ನಂದಿನಿ ಅನ್ನಂತ ತಾಯಿ ಆ ಮಗು ಅನ್ನಂತವ್ರನ್ನ ಏನಂತಂದ್ರೆ ಆ ತಮಿಳ್ನಾಡಿಗೆ ಸಾಕ್ತಾ ಇದಾರೆ, ಮಗುನ ತಗೊಂಡ್ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ತಿಳಿದುಕೊಂಡಿದೆ ಪೊಲೀಸ್ ಮುಖಾಂತರದಿಂದ. ಅದೇ ಸಂದರ್ಭದಲ್ಲಿ ಏನಾಗಿದೆ, ಅದೇ ಸಂದರ್ಭದಲ್ಲಿ ಮಗುನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಕ್ಕಳ ತಂದೆ ತಾಯಿ ಇಬ್ರು. ಕೊಟ್ಟ ನಂತರ ಇಮಿಡಿಯೇಟ್ ಆಗಿ ಮಕ್ಕಳನ್ನ 6 ಅವರ್ ಅಲ್ಲಿ ಮಕ್ಕಳನ್ನ ಟ್ರೇಸ್ ಔಟ್ ಮಾಡಿದ್ದಾರೆ ಪೊಲೀಸ್ ಅವರು. ಅದರ ಸಲುವಾಗಿ ಮಕ್ಕಳನ್ನ ತ್ರಿಜಂಬ ತಾಯಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಒಂದು ಮಾಹಿತಿ ತಿಳಿದು ಬಂದಿದೆ. ಈಗ ಐಸಿಯು ನಲ್ಲಿ ಮಗುವನ್ನ ದಾಖಲಿಸಿದಂತಹ ವೇಳೆ ಯಾರು ಕೂಡ ಸ್ಟಾಫ್ ಇರಲಿಲ್ವಾ ಐಸಿಯು ನಲ್ಲಿ? ಹೇಗೆ ಸ್ಟಾಫ್ ಅನ್ನಂತದ್ದು ಏನಂತಂದ್ರೆ ಅವರು ಟ್ರೀಟ್ಮೆಂಟ್ ಅನ್ನಂತದ್ದು ಕೊಡ್ತಿದ್ದಾರೆ. ಕೊಡ್ತಿರುವಂತ ಸಂದರ್ಭದಲ್ಲಿ ಮಗುಗೆ ಬಂದು ಹೋಗ್ತಾ ಅಂದ್ರೆ ಜನ ಬಂದು ಹೋಗ್ತಿರುವಂತ ಸಂದರ್ಭದಲ್ಲಿ ಈ ಮಗು ಅವ್ರ ತಾಯಿ ವಾಶ್ರೂಮ್ ಹೋಗಿದ್ದಾರೆ. ವಾಶ್ರೂಮ್ ಸಂದರ್ಭದಲ್ಲಿ 10 ನಿಮಿಷದಲ್ಲಿ ವಾಶ್ರೂಮ್ ಹೋಗಿ ಬರಂತ ಇಮಿಡಿಯೇಟ್ ಆಗಿ ಮಗುನ ಇವರು ಕದ್ಕೊಂಡು ಹೋಗಿರೋದು 3 ಮಹಿಳೆಯರು ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ತಿಳಿದಿದೆ. ಮಗು ಕಳ್ತನ ಆಗಿದೆ ಎಷ್ಟು ಗಂಟೆ ನಂತರ ಪೋಷಕರು ನೋಡ್ಕೊಂಡಿರೋದು ಅದನ್ನ? ಕೇವಲ 10 ನಿಮಿಷದಲ್ಲೇ ತಾಯಿ ಅನ್ನೋದು ಇಮಿಡಿಯೇಟ್ ಆಗಿ ವಾಶ್ರೂಮ್ ಇಂದ ಬಂದಿದ್ದಾರೆ. ವಾಶ್ರೂಮ್ ಇಂದ ಬಂದ ನಂತರನೇ ಇಮಿಡಿಯೇಟ್ ಆಗಿ ತಾಯಿ ನೋಡ್ಕೊಂಡು ಕೂಗಾಡಿ ಮಜ್ಜಿಗೆ ಇಮಿಡಿಯೇಟ್ ಅಲ್ಲೆಲ್ಲ ಸಿಬ್ಬಂದಿಗೆಲ್ಲ ಮಾಹಿತಿ ತಿಳಿಸಿದ್ರೆ ಇಮಿಡಿಯೇಟ್ ಆಗಿ ಮತ್ತೆ ಪೊಲೀಸ್ ಅವ್ರನ್ನ ಕರೆಸ್ಬಿಟ್ಟು ಅಲ್ಲಿ ತಾಯಿ ಸಿಬ್ಬಂದಿ ಪೊಲೀಸ್ ಅವ್ರನ್ನ ಕರೆಸ್ಬಿಟ್ಟು ಕಂಪ್ಲೇಂಟ್ ಹಾಕಿಸಿದ್ದಾರೆ. ಮತ್ತೆ ತಿಳಿಸಿದ್ರೆ ತಡರಾತ್ರಿ ಏನಂತದ್ದು ಮಗುನ ಸಾಗಿಸಬೇಕಾದ್ರೆ ತಮಿಳ್ನಾಡಿಗೆ ಸಾಗಿಸಬೇಕಾದಂತ ಸಂದರ್ಭದಲ್ಲಿ ಪೊಲೀಸ್ ಅವರು ಅವ್ರನ್ನ ಟ್ರೇಸ್ ಔಟ್ ಮಾಡಿಬಿಟ್ಟು ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಕಳ್ಳತನವನ್ನ ಏನ್ ಮಾಡಿದ್ದಾರೆ ಆರೋಪಿಗಳು? ಮುಂಚೆ ಕೂಡ ಇದೇ ರೀತಿಯಾದಂತಹ ಏನಾದ್ರೂ ಒಂದು ದಂಧೆಯನ್ನ ನಡೆಸಿದ್ರ ಅಥವಾ ಇದೇ ಮೊದಲು ಕಳ್ಳತನವನ್ನ ಮಾಡಿರೋದಾ? ಹೇಗೆ ಅವ್ರು ಹೆಚ್ಚಿನ ತನಿಖೆ ಏನಂತದ್ದು ನಡೆಸ್ತಿದ್ದಾರೆ ಪೊಲೀಸ್ ಅವರು ರಮ್ಯ. ಹೆಚ್ಚಿನ ತನಿಖೆ ನಂತರ ನಮಗೆ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಎಸ್ ಪಿ ಸಾಹೇಬರು ಮಾಹಿತಿ ತಿಳಿಸಿದ್ದಾರೆ. ಈ ಕುರಿತಂತೆ ಏನ್ ಹೇಳ್ತಾರೆ ವೈದ್ಯಾಧಿಕಾರಿಗಳು, ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಏನ್ ಮಾಹಿತಿಯನ್ನ ಕೊಡ್ತಾರೆ? ಇದು ಇಷ್ಟು ವರ್ಷಗಳಿಂದ ಯಾವತ್ತೂ ಆಗಿಲ್ಲ ಈ ತರ ಘಟನೆ. ಇದು ಮೊಟ್ಟ ಮೊದಲವರೆಗೆ ಆಗಿದೆ. ಮತ್ತೆ ಏನಂತಂದ್ರೆ ಸಿಸಿ ಕ್ಯಾಮ್ರಾ ಆಕ್ಟಿವ್ ಇರೋದ್ರಿಂದ ನಮಗೆ ಆ ಸಿಸಿ ಕ್ಯಾಮ್ರಾದಲ್ಲಿ ನಮ್ಗೆ ಸೆರೆಯಾಗಿದೆ ಆರೋಪಿಗಳು. ಅದರಿಂದ ನಮ್ಗೆ ಇನ್ ಮುಂದೆ ಆಗ್ತಂತೆ ಜವಾಬ್ದಾರಿ ಅಂದ್ಬಿಟ್ಟು ಒಂದು ವೈದ್ಯಾಧಿಕಾರಿಗಳು ಮಾಹಿತಿ. 3 ಜನರನ್ನು ಬಂಧಿಸಿದಾರ ಅಥವಾ ಸ್ವಾತಿ ಒಬ್ಬರಷ್ಟೇ ಅರೆಸ್ಟ್ ಮಾಡಿದ್ದಾರೆ? ಸ್ವಾತಿ ಅವ್ರನ್ನ ಮಾತ್ರ ಆರೋಪಿಗಳ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿಬಿಟ್ಟು ಕಸ್ಟಡಿಗೆ ತಗೊಂಡು ಅವ್ರನ್ನ ತನಿಖೆ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಕೋಲಾರ ಜಿಲ್ಲಾ ಮಕ್ಕಳ ಆಸ್ಪತ್ರೆಯಲ್ಲಿ ನಿನ್ನೆ ಮಧ್ಯಾಹ್ನ 3:42ಕ್ಕೆ ಮೂವರಿಂದ ಕಳ್ಳತನವನ್ನ ಮಾಡಲಾಗಿತ್ತು. ಮಗುವನ್ನ ಒಂದು ಬ್ಯಾಗ್ ನಲ್ಲಿ ಇಟ್ಟುಕೊಂಡು ಪರಾರಿಯಾಗಿದ್ರು ಕಳ್ಳಿಯರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಗು ಇಲ್ಲ ಅನ್ನೋದನ್ನ ನೋಡಿಕೊಂಡಂತಹ ಪೋಷಕರು ಇಮಿಡಿಯೇಟ್ ಆಗಿ ಒಂದು ಆಸ್ಪತ್ರೆ ಸಿಬ್ಬಂದಿಗೆ ತಿಳಿಸಿದಂತಹ ನಂತರ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡಿ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ನಂತರ ಅದನ್ನ ಚೇಸ್ ಮಾಡಿ ಅವರನ್ನ ಹಿಡಿದು ಒಂದು ಅರೆಸ್ಟ್ ಅನ್ನ ಮಾಡಿದ್ದಾರೆ. ಈಗ ಸದ್ಯ ಆರೋಪಿಗಳು ಪೊಲೀಸರ ವಶದಲ್ಲಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.